ಇವರು ಹೇಳಿಕೆ ಕೊಟ್ಟಿದ್ದಾರೆ, ನೀವು 6 ಕೋಟಿ ಹಣನ ರಾಮಚಂದ್ರ ರಾಯರ ಮೂಲಕ ಕಳಿಸಿದ್ರಿ, ನಿಮ್ಮ ಆದೇಶದ ಮೇರೆಗೆ ನಿಮ್ಮ ಅವಶ್ಯಕತೆಗಳ ಸಲುವಾಗಿ ಆ ಹಣನ ಡೆಪಾಸಿಟ್ ತರ ತೊಡಗಿಸಿ ನಿಮಗೆ ಅದೇ ಹಣನ ಸಾಲದ ರೂಪದಲ್ಲಿ ಕೊಡಲಾಗಿದೆ ಅಂತ. ಸಾಲ ಕೊಟ್ಟಿರೋದು ನೇರ ನಿಮ್ಮ ಹೆಸರಿಗೆ, ಅದನ್ನ ನರ್ಸಿಂಗ್ ಹೋಮ್ ಕಟ್ಟೋದಕ್ಕೆ ಉಪಯೋಗಿಸಿದ್ದೀರಿ. ಡೆಪಾಸಿಟ್ಸ್ 600 ಹೆಸರಲ್ಲಿದೆ, ಅವು ನಿಮ್ಮದಲ್ಲ ಅಂತೀರಿ. ಈಗ ಇವರು ಹೇಳಿಕೆ ಕೊಟ್ಟಿದ್ದಾರೆ ಅವು ನಿಮ್ಮದೇ ಅಂತ, ಈಗೇನ್ ಹೇಳ್ತೀರಿ? ನಮ್ದಲ್ರ ರೆಡ್ಡಿ, ಯೋಚನೆ ಮಾಡಿ, ಕೊನೆ ಅವಕಾಶ, ಒಪ್ಕೊಳ್ಳೋದಾದ್ರೆ ಒಪ್ಕೊಂಬಿಡಿ, ವಿಷಯ ಮುಗಿಯತ್ತೆ. ಮೇಡಮ್ಮು ಒಳ್ಳೆಯವರು, ಅವ್ರ ಕೈಲಾದ ಸಹಾಯ ಮಾಡ್ತಾರೆ, ಅವ್ರಿಗೇನು ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋ ಆಸೆ ಇಲ್ಲ. ಇಲ್ಲಿ ನೋಡಿ, ಕಾನೂನು ಪ್ರಕಾರ ಏನಾಗುತ್ತೋ ಅದನ್ನು ಮಾಡ್ತೀನಿ, ದಯವಿಟ್ಟು ಬೇಡದ ಹರಟೆನಲ್ಲಿ ಸಮಯ ಕಳಿಬೇಡಿ. ಇವರುಗಳು ಕಳ್ಳರು, ಅದಕ್ಕೆ ಕೆಟ್ಟ ಹೆಸರು ನನಗೆ. ಆಯ್ತು ಬಿಡಿ, ನೀವು ದೈವಾಂಶ ಸಂಭೂತರು, ಇವ್ರು ಒಪ್ಪಲ್ಲ, ನೀವು ಮುಂದುವರಿಸಿ. ಇವರು ರೆಡ್ಡಿಗಳದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ರೆಡ್ಡಿ ಅವರು ಅಲ್ಲ ಅಂತಿದ್ದಾರೆ. ಕಾನೂನು ಪ್ರಕಾರ ಇವ್ರನ್ನ ಪ್ರಶ್ನಿಸೋಕೆ ನಿಮಗೆ ಅವಕಾಶ ಇದೆ, ಮುಂದುವರಿಸಿ. ರೆಡ್ಡಿಗಳೇ, ಏನೋ ನೀವು ಮುಂದುವರಿಸ್ತಿರೋ, ಬೇರೆ ಯಾರನ್ನಾದ್ರೂ ಕರೆಸ್ಲೋ. ಹಣೆ ಬರಹ ಅನುಭವಿಸಿ, ಬರ್ಕೊಳ್ರಿ. ರೆಡ್ಡಿಗಳೇ, ನೀವು ಅಲ್ಲಿ ಕೂತ್ಕೊಳ್ಳಿ. ಹೆಸರು? ಸದಾಶಿವಯ್ಯ. ಸರ್ವೀಸು? 35 ವರ್ಷ ಆಗಿದೆ. ಇನ್ನೂ ಎಷ್ಟು ವರ್ಷ ಉಳಿದಿದೆ? 2 ವರ್ಷ. ಇದೇ ಹುದ್ದೆಯಲ್ಲಿ ಇದೇ ಬ್ರಾಂಚಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? 4 ವರ್ಷ. ಇದಕ್ಕೂ ಮೊದಲು ಎಲ್ಲಿದ್ರಿ? ಇಲ್ಲೇ ಇದ್ದೆ. ಇದೇ ಬ್ರಾಂಚಲ್ಲಿದ್ರ? ಅಲ್ಲ. ಮತ್ತೆ? ಇದೇ ಊರಲ್ಲಿದ್ದೆ. ಯಾವ ಬ್ರಾಂಚಲ್ಲಿದ್ದು? ಅದೆಲ್ಲ ಯಾಕ್ರಿ ಬೇಕೀಗ? ಕೇಳಿದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈ ವ್ಯವಹಾರ ಇತ್ತೀಚಿನ 6 ತಿಂಗಳಲ್ಲಾಗಿದ್ದು, 4 ವರ್ಷದ ಹಿಂದಿಂದ ಯಾಕೆ ಬೇಕು? ಅವ್ರಿಗೆ ಉತ್ತರ ಕೊಡಕ್ ಹೇಳಿ. ಅಷ್ಟು ಹಳೇದು ಯಾತಕ್ಕೆ ಬೇಕು? ಉತ್ತರ ಕೊಡಕ್ ಏನ್ ಪ್ರಾಬ್ಲಮ್ಮು? ಹೌದ್ರಿ, ಉತ್ತರ ಕೊಡಕ್ ಏನ್ ಪ್ರಾಬ್ಲಮ್ಮು? ಕೊಡಿ. ಹೇಳಿ ಸರ್, ಇದೇ ಊರಲ್ಲಿದ್ದೆ ಅಂದ್ರಿ, ಯಾವ ಬ್ರಾಂಚ್ ಅಲ್ಲಿದ್ರಿ? ನನ್ನ ಪರವಾನಗಿ ಇಲ್ಲದೆ ಹೋಗೋ ಹಾಗಿಲ್ಲ. ಬಾಯಿಗೆ ಬಂದಿದ್ದನ್ನೆಲ್ಲ ಅವ್ರು ಕೇಳೋ. ಅದ್ ಯಾಕ್ರಿ ಬೇಕು? ಯಾಕೆ ಹೇಳಬಾರ್ದು? ಅಂಥದ್ದೇನಾಗಿತ್ತು? ಕರೆಸಿದ್ರಿ, ಬಂದೆ. ಹೇಳಿಕೆ ಕೊಡಿ ಅಂದ್ರಿ, ಕೊಟ್ಟೆ. ಅವ್ರು ಪ್ರಶ್ನೆ ಕೇಳ್ತಾರೆ ಅಂದ್ರು, ಕೂತೆ. ಬೇಡದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಅಂತ ಅನ್ಸುತ್ತೆ. ಸಾಕ್ಷಿಯಾಗಿ ಬಂದಿದ್ದೀನಿ, ಸರಿ. ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರೋ ಹಕ್ಕು ನನಗೂ ಇರಬಹುದು, ಗೊತ್ತಿಲ್ಲ. ಇನ್ನೊಂದು ದಿನಕ್ಕೆ ಹಾಕಿ, ನಾನು ಒಬ್ಬ ವಕೀಲರನ್ನು ಕರ್ಕೊಂಬರ್ತೇನೆ, ನನ್ನ ಹಕ್ಕುಗಳನ್ನು ಕಾಯೋಕೆ. ಅಂಥದ್ದೇನಾಗಿತ್ತು? ಕೂತ್ಕೊಳ್ಳಿ. ನೀವು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ರೂ ಪರವಾಗಿಲ್ಲ. ಯೋಳಿ ಬ್ಯಾಂಕ್ನಾಗೆ ಫ್ರಾಡ್ ಆಗಿತ್ತು, ವಯ್ಯ ಸಸ್ಪೆಂಡ್ ಆಗಿದ್ದ 6 ತಿಂಗಳು. ಅದು ದಾಖಲೆಗೆ ಬರಲಿ ಅಂತ ಪ್ರಯತ್ನಿಸಿದೆ. ಅವ್ರ ರೆಪ್ಯುಟೇಷನ್ ಎಷ್ಟು ಕೆಟ್ಟಿದೆ, ಅವ್ರು ಹೇಳೋ ಮಾತು ಸತ್ಯ ಅಂತ ನೀವು ಹೇಗೆ ನಂಬ್ತೀರಿ? ಕಳ್ಳರು ಸಂತೆ ರಂಗನಾಥ ಸ್ವಾಮಿ, ಸುಮ್ಕಿದ್ರೆ ಎಳೆದು ಬಿಡ್ತಾರೆ ತಲೆ ಮೇಕೆ ಚಪ್ಪಡಿಯ. ನೀವು ಸುಮ್ಮನಿರ್ತೀರಾ? ನೀವು ಮುಂದುವರಿಸಿ. ಬರ್ಕೊಳ್ಳ? ಅದು ಬೇಕಿಲ್ಲ, ನೀವು ವಿಷಯಕ್ಕೆ ಬನ್ನಿರಿ. 6 ಕೋಟಿ ನಮ್ಮದು ಅಂತೀರಿ? ಹೌದು. ಹಣ ತಂದವ್ರು ಯಾರು? ರಾಮಚಂದ್ರ ರಾಯರು. ನಮ್ಮದೇ ಅಂತ ಹೇಗೆ ಗೊತ್ತು? ಸಾಲ ಕೊಟ್ಟಿರೋದು ನಿಮಗೆ. ಈ ಫಿಕ್ಸೆಡ್ ಡೆಪಾಸಿಟ್ ಸೆಕ್ಯೂರಿಟಿ ಮೇಲೆ ಸಾಲ ಕೊಟ್ಟಿರೋದು? ಹೌದು. ದಾಖಲೆಗಳಲ್ಲಿ ಹಾಗೆ ಇದೆಯಾ? ಎಲ್ಲಿ ದಾಖಲೆ ತೋರಿಸಿ. ದಾಖಲೆಗಳಲ್ಲಿ ಏನಿದೆ ರೀ? ರೆಡ್ಡಿ ಅವ್ರ ಲ್ಯಾಂಡು ಮತ್ತು ನರ್ಸಿಂಗ್ ಹೋಮ್ ಬಿಲ್ಡಿಂಗ್, ಅವುಗಳ ಸೆಕ್ಯೂರಿಟಿ ಮೇಲೆ ಕೊಟ್ಟಿರೋದು. ಬರ್ಕೊಳ್ಳಿ. ಮತ್ತೆ 6 ಕೋಟಿ ನಮ್ದೇ ಅಂತ ಹೇಗೆ ಹೇಳ್ತೀರಾ? ಡೆಪಾಸಿಟ್ ಮಾಡಿಸಿರೋ ನಾನು, ಸತ್ಯ ನನಗಲ್ದ ಇನ್ಯಾರಿಗೆ ಗೊತ್ತಿರುತ್ತೆ? ನೀವು ಸುಳ್ಳು ಹೇಳಬಾರ್ದು ಅಂತೇನಿಲ್ವಲ್ಲ. ಸುಳ್ಳು ಯಾರು ಬೇಕಿದ್ರೂ ಹೇಳ್ಬೋದು, ಅದಕ್ಕೆ ದಾಖಲೆ ಮುಖ್ಯ ಆಗೋದು. ಈಗ ಫಿಕ್ಸೆಡ್ ಡಿಪಾಸಿಟ್ ಅಂದ್ರಿ, ಅದನ್ನ ಮಾಡೋದಿಕ್ಕೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ವಾ? ಅಷ್ಟು ದೊಡ್ಡ ಮೊತ್ತ ಕ್ಯಾಶ್ ಅಲ್ಲಿ ಮಾಡಬಹುದಾ? ಅವರೆಲ್ಲರದು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಅವಶ್ಯಕತೆ ಇದೆಯಾ ಇಲ್ವಾ?
ಇದೆ ಅಂತಾದರೆ ಆ ತರಹದ ಖಾತೆಗಳನ್ನು ತೆಗೆದಿದ್ದೀರಾ? ಅದಕ್ಕೂ ಒಂದು ಇಂಟ್ರೊಡಕ್ಷನ್ನ ಅವಶ್ಯಕತೆ ಇದೆ, ಎಲ್ಲರ ಫೋಟೋಗಳ ಅವಶ್ಯಕತೆ ಇದೆ ಇಲ್ವಾ? ಉತ್ತರ ಕೊಡಿ ಸರ್. ಅವ್ರಿಗೆ ಉತ್ತರ ಕೊಡಕ್ಕೆ ಹೇಳಿ ಬೆಲ್ಲ ಬಡ್ದು ಗಣಪತಿ ತರ ಹಾಕೂತ್ರೆ. ಹೇಳಿ ಸರ್, ಹೇಳಿ. ದಾಖಲೆಗಳನ್ನ ಪರಿಶೀಲಿಸಬೇಕು. ಕಾನೂನು ಪ್ರಕಾರನೇ ಎಲ್ಲ ಮಾಡಿದ್ದೀರಾ? ಅಷ್ಟಂತೂ ನೆನಪಿರ್ಬೇಕಲ್ಲ. ಕಾನೂನು ಪ್ರಕಾರನೇ ಎಲ್ಲ ಮಾಡಿರ್ತಾರೆ. ದಾಖಲೆಗಳನ್ನ ನೋಡಿ, ಫೋಟೋಗಳಿರುತ್ತವೆ, ಅಲ್ಲಿಗೆ ಮುಗಿಯತ್ತೆ. ಕಾನೂನು ಪ್ರಕಾರ ಆಗಿಲ್ಲ. ಅದು ಹೇಳಿ, ಕಾನೂನು ಪ್ರಕಾರ ಇಲ್ಲ ಅಂದಮೇಲೆ ಹಣ ನಮ್ದೇ ಅಂತ ಹೇಗೆ ಹೇಳ್ತೀರಿ? ಸತ್ಯ ನನಗೆ ಗೊತ್ತಿದೆ. ಸತ್ಯ ಬಿಡ್ರಿ, ನಿಮ್ಮ ರೆಪ್ಯುಟೇಷನ್ನೇ ಹೊಲಸು. ದಾಖಲೆ ಪ್ರಕಾರ ಪ್ರಮಾಣಿಸಕ್ಕಾಗತ್ತಾ? ಆಗುತ್ತೇನ್ರಿ? ಇಲ್ಲ. ಅದು ಹೇಳಿ, ಬರ್ಕೊಳ್ಳಿ. ರೆಡ್ಡಿಗಳೇ ನಡೀರಿ, ಇದಾಯ್ತಲ್ಲ, ಮತ್ತೇನಾರು ಇದ್ರೆ ಹೇಳಿ ಕಳಿಸಿ. ಕಾಫಿ ತರಿಸ್ಲಾ? ಕುಡಿತೀರಾ? ನಿನ್ನ ವೈಯಕ್ತಿಕ ಬದುಕಿನಲ್ಲಿ ತಲೆ ಹಾಕೋ ಮನಸ್ಸಿಲ್ಲ, ಆದರೂ ಮನಸ್ಸಿಗೆ ಬಂದ ಮಾತು ಹೇಳ್ತಿದ್ದೀನಿ. ಇಲ್ಲಿ ಋಣ ಮುಗ್ದದ್ದು, ಸ್ವಂತ ಕಾಲ ಮೇಲೆ ನಿಲ್ಲೋ ಯೋಚನೆ ಮಾಡು. ಫ್ರಾಡ್ ಆಗಿತ್ತು, ನಾನು ಮಾಡಿದ್ದಲ್ಲ. ಆ ಪೀರಿಯಡಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ. ಕೆಲಸದ ಒತ್ತಡ ಗಮನಿಸಿರಲಿಲ್ಲ, ಸಸ್ಪೆಂಡ್ ಮಾಡಿದ್ರು, ಎನ್ಕ್ವೈರಿ ಆಯಿತು, ಪ್ರೂವ್ ಆಗಲಿಲ್ಲ, ಮತ್ತೆ ರೀಇನ್ಸ್ಟೇಟ್ ಮಾಡಿದ್ರು. ಇದನ್ನು ಯಾಕೆ ಮಾಡಿದ್ರಿ? ಅವಶ್ಯಕತೆ ಇರಲಿಲ್ಲ ಬಿಡಿ. ಮತ್ತೆ ಸಂಸ್ಥೆನಲ್ಲಿ ಪ್ರೆಷರ್ಸ್ ಇರುತ್ತೆ, ಡೆಪಾಸಿಟ್ಸ್ ಮೊಬಿಲೈಸ್ ಮಾಡಬೇಕು ಅಂತಾರೆ. ಎಷ್ಟು ಹೆಚ್ಚು ಡಿಪಾಸಿಟ್ ತರ್ತೀವೋ ಅಷ್ಟು ಎಫಿಷಿಯೆಂಟ್ ಅಂತ. ಡಿಪಾಸಿಟ್ಸ್ ತರಬೇಕು, ಸಾಲ ಕೊಡಬೇಕು, ಆಗ ವಹಿವಾಟು ವೃದ್ಧಿಯಾಗಿ ಬ್ಯಾಂಕಿಗೆ ಆದಾಯ ಜಾಸ್ತಿ. ಈಗಿನ ಬಡ್ಡಿ ದರದಲ್ಲಿ ಡಿಪಾಸಿಟ್ಸ್ ಬರೋದು ಕಮ್ಮಿ, ಹಾಗೇ ಈಗಿನ ಕಾನೂನು ಪ್ರಕ್ರಿಯೆಯಲ್ಲಿ ಕೊಟ್ಟಿರೋ ಸಾಲ ರಿಕವರಿ ಮಾಡೋದು ಕಷ್ಟ. ಸರಿನೇ. ಅದಕ್ಕೆ ಈ ದಾರಿ, ಅವ್ರದ್ದೇ ಹಣ, ಅದನ್ನೇ ಡಿಪಾಸಿಟ್ ಅಂತ ಕರೆಯೋದು, ಸಾಲ ಕೊಡೋದು. ಸಾಮಾನ್ಯವಾಗಿ ಯಾರು ಹೀಗೆ ಮಾಡೋದಿಲ್ಲ. ಒಮ್ಮೊಮ್ಮೆ ಬುದ್ಧಿಗೆ ಮಂಕ್ ಕವಿಯುತ್ತೆ. ರಾಮಚಂದ್ರಾಯರ ಪರಿಚಯ ಇತ್ತು, ಬಂದು ಹೇಳಿದ್ರು, ಮಾಡಿದೆ. ಮುಂದೆ ಗೊತ್ತಿಲ್ಲ, ಸಾಲದ ಕಡೆ ಚುಕ್ತ ಮಾಡ್ಬೋದಾ ನೋಡ್ತೀನಿ. ಅದು ಸಾಧ್ಯ ಆಗಲ್ಲ, ಅವ್ರದ್ದಲ್ಲ ಅಂದಿದ್ದಾರೆ. ನೀವೇ ದಾಖಲಿಸಿದ ಹಾಗಾಗತ್ತೆ, ಒಪ್ತಾರಾ? ಇಲ್ಲ. ಮತ್ತೆ ಈಗ ಬಂದು ಹೇಳಿಕೆ ಕೊಡ್ತಿದ್ದೀರಿ ಹಣ ರೆಡ್ಡಿ ಅವ್ರದೇ ಅಂತ, ಅಲ್ಲಿಗೆ ನಮ್ಮ ಇಲಾಖೆನೂ ಅಟ್ಯಾಚ್ಮೆಂಟ್ ತರಬಹುದೇನೋ? ಅದು ಬಂದರೆ ಸಾಲದ ಕಡೆ ಚುಕ್ತ ಮಾಡೋಕ್ ಕೂಡ ಆಗೋದಿಲ್ಲ. ಸಾಲಕ್ಕೆ ಸೆಕ್ಯೂರಿಟಿ, ದಾಖಲೆ ಪ್ರಕಾರ, ಆಸ್ತಿ ಹಾಗೆ ರಿಕವರಿ ಆಗಬೇಕು. ಈ ಡೆಪಾಸಿಟ್ಸ್ನ ಮುಟ್ಕೊಳ್ಳಿ ಹಾಕೊಳಕ್ ಆಗಲ್ಲ. ರೆಡ್ಡಿಯವ್ರ ಹೇಳಿಕೆನೂ ದಾಖಲೆ ಮಾಡಿದ್ದೀರಿ, ನನ್ನ ಹೇಳಿಕೆನೂ ದಾಖಲೆ ಆಗಿದೆ, ಅದರದ್ದೊಂದು ಪ್ರತಿ ಸಿಗುತ್ತಾ? ಕಾನೂನಲ್ಲಿ ಅದು ನಿಮ್ಮ ಹಕ್ಕು, ಕೊಡ್ತೀನಿ, ತಗೊಂಡು ಹೋಗಿ. ತಪ್ಪಾಗಿದೆ, ಪ್ರಾಮಾಣಿಕ ಒಪ್ಕೊಂಡು ಮುಗಿಸೋಣ ಅಂದ್ಕೊಂಡು ಬಂದೆ. ಇಲ್ಲ, ಬಿಡ್ತಿಲ್ಲ. ನನ್ನ ಸಂಸ್ಥೆ ಕಾನೂನುಗಳನ್ನು ನನಗೆ ಹೇಳಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾ ಇದ್ದೆ. 35 ವರ್ಷ ದುಡಿದಿದ್ದೀನಿ. ಸಂಸ್ಥೆ ಬೆಳವಣಿಗೆಗಾಗಿ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು, ಆದರೆ ಎಂದೂ ಅಪ್ರಾಮಾಣಿಕವಾಗಿ ಬದುಕಿದ್ದಿಲ್ಲ. ಸತ್ಯ ಬೇಡ, ದಾಖಲೆ ಅಂದರು. ಸರಿ, ದಾಖಲೆನೆ. ಸುಳ್ಳಾಡಿದ್ರು ಸರಿ, ಒಂದು ಸರ್ತಿ ನನ್ನ ಸಂಸ್ಥೆಯ ಕಾನೂನುಗಳು ಅವರಿಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ ತೋರಿಸಬಹುದೇನೋ?
ನಮಸ್ಕಾರ. ಅಪ್ಪ ಹೇಳಿದ್ರಲ್ಲಿ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಇದು ಅತಿ ಬುದ್ಧಿವಂತಿಕೆ ಅಂತ ನನಗನ್ಸುತ್ತೆ. ಸ್ವಾರ್ಥಕ್ಕೆ ಅಂತ ಮಾಡ್ತಿರೋದಲ್ವಲ್ಲ, ಇನ್ಯಾವ ಉದಾತ್ತ ಕಾರಣ? ಸಮಾಜ ಸೇವೆನಾ? ಮಕ್ಕಳಿಗೆ ಅಂತ ಮಾಡ್ತಿರೋದು. ಸ್ವಂತ ಮಕ್ಕಳಿಗೆ ಅಂದಾಗ ಸ್ವಾರ್ಥನೆ. ಅಪ್ಪನ ವಿಷಯ ಬಿಡು, ಈಗ ಇದು ಸದ್ಯಕ್ಕೆ ನಮ್ಮೆಲ್ಲರ ಸಮಸ್ಯೆ. ಒಂದೇ ಮನೇಲಿ ಭಾಗವಾಗಿ ಕೂತಿದ್ದೀವಿ. ವಾತಾವರಣ ತಿಳಿಯಾಗಿಲ್ದೆ ಹೋದ್ರೆ ಎಲ್ರಿಗೂ ದಗೆ. ನಾವೆಷ್ಟು ಮಟ್ಟಕ್ಕೆ ಸಹಕರಿಸ್ಬೋದು ಅದನ್ನ ಯೋಚನೆ ಮಾಡ್ಬೋದಲ್ವಾ? ಇದು ಎಲ್ರಿಗೂ ಸಂಬಂಧಪಟ್ಟ ಸಮಸ್ಯೆ ಅಲ್ಲ ಶ್ರೀನಾಥ್ ಅವ್ರ ವೈಯಕ್ತಿಕ ಸಮಸ್ಯೆ. ಆಯ್ತು, ವೈಯಕ್ತಿಕ ಸಮಸ್ಯೆ ಅಂತಾನೆ ಇಟ್ಕೋ. ಸಂಬಂಧಪಟ್ಟವರು ಉತ್ತರ ಹುಡ್ಕೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ತಪ್ಪಿಲ್ಲ, ಆದ್ರೆ ಅದು ನಮ್ಮ ವೈಯಕ್ತಿಕ ಮಿತಿಯಲ್ಲಿರ್ಬೇಕು. ನನ್ನ ಅಮ್ಮ ಅಣ್ಣ ಅವ್ರವರೆಗೂ ಹೋಗ್ಬಾರ್ದು. ಮನೆಗೆ ಮದುವೆ ಆಗಿ ಬಂದು ಒಂದು ತಿಂಗಳು ಕಳೆದಿಲ್ಲ. ಮದುವೆ ಅಂತ ಯಾಕೆ ಆಗ್ಬೇಕು ಹೇಳು? ಸುಖನ, ಸಂತೋಷನ, ಇಲ್ಲ ಒಂದು ಹೊಸ ಬದುಕಿಗೆ ನಾಂದಿನ? ಒಂದು ಮನೆ, ಗಂಡ, ಮುಂದೆ ಮಕ್ಕಳು, ಹತ್ತು ಕಡೆ ಹಾರಾಡಿ ಕಸ ಕಡ್ಡಿ ಗುಡ್ಡೆ ಹಾಕಿ ಮೆತ್ತೆ ಮತ್ತೆ ಬೆಚ್ಚಗಿನ ಗೂಡನ್ನು ತಯಾರು ಮಾಡಿ ಮುಂದಿನ ಪೀಳಿಗೆಯ ಬರವನ್ನು ಸಂಭ್ರಮಿಸೋದು. ಬೆಳಗಾಗಿದ್ದಕ್ಕೆ ಒಂದು ರಾಗ, ದಿನ ಕಳೆದಿದ್ದಕ್ಕೆ ಇನ್ನೊಂದು. ಉಸಿರಾಟ ಊಟನೇ ಸಂಭ್ರಮ ಅನ್ನಿಸ್ಬೇಕು. ಅದಲ್ವಾ ಬದುಕು? ಬರ್ತಿದ್ದ ಹಾಗೆ ಅಡುಗೆ ಮನೆ, ಅಲ್ಲೇನಿದೆ ಏನಿಲ್ಲ ಅದಕ್ಕೆ ತಲೆ ಕೆಡಿಸ್ಕೊ. ಅಡುಗೆಯವಳು ಹೊಸಬ್ಳು ಬಂದರೆ ಒಂದೆರಡು ದಿನ ಅಭ್ಯಾಸ ಆಗಲಿ ಅನ್ನೋ ಕಾರಣಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಜಾಗ, ಜನ, ಇಲ್ಲ ಅದೂ ಇಲ್ಲ. ಸೊಸೆ ನೋಡು, ಜವಾಬ್ದಾರಿ. ಮನೆ ಹಿರಿಯರು ಹುಷಾರಿಲ್ಲ, ಅವ್ರಿಗೆ ಒಬ್ಬ ನರ್ಸ್ನ ಅವಶ್ಯಕತೆ ಇದೆ. ನರ್ಸ್ ಬಂದರೆ ಒಂದು ಸಮಯ ಅಂತಿರತ್ತೆ, ಸೊಸೆಗೆ ಅದಿಲ್ಲ, ಆಹಾರ ನಿಶಿ ದುಡಿಬೇಕು. ಈ ಜಂಜಾಟಗಳಲ್ಲಿ ಸಂಸಾರಕ್ಕೆ ಪುರ್ಸೋತೆಲ್ಲಿ? ಇದೊಂದು ಮನೆಯಾಗಿ ಉಳಿದ್ರೆ ನನಗೆ ಬದುಕೇ ಇಲ್ಲ, ಒಡೆದ್ರೆ ಸಾಧ್ಯ ಆಗಬಹುದು. ಕಾರಣಕರ್ತಲು ನಾನಾಗೋದು ಬೇಡ ಅನ್ನೋದಿದೆ ಮನಸ್ಸಿನಲ್ಲಿ. ಹಣದ ವಿಷಯದಲ್ಲಿ ಒತ್ತಡ ಮಿತಿ ಮೀರಿದ್ರೆ ವಿಷಯ ಅಲ್ಲಿಗೆ ಹೋಗಿ ಮುಟ್ಟುತ್ತೆ. ಸಾರಿ, ನಾ ಇಷ್ಟು ಯೋಚಿಸಿರ್ಲಿಲ್ಲ, ಅನುಭವ ಇಲ್ಲ. ಇದು ಅನುಭವದ ಪ್ರಶ್ನೆ ಅಲ್ಲ, ದೃಷ್ಟಿಕೋನದ ಪ್ರಶ್ನೆ. ಹಸ್ವ ಆದ್ರೆ ಊಟ ಬೇಕಾಗುತ್ತೆ, ಅದಕ್ಕೆ ಹಣ ಖರ್ಚಾಗುತ್ತೆ. ಇಷ್ಟು ತಿಳ್ಕೊಳ್ಳೋಕೆ ಅನುಭವದ ಅವಶ್ಯಕತೆ ಇಲ್ಲ. ಅಪ್ಪ ಅಣ್ಣ ಅವ್ರು ತಾನೇ ಹಾಕ್ತಿರೋದು, ದಾಕ್ಷಿಣ್ಯ ಅನ್ನಿಸ್ಲಿಲ್ಲ. ಈಗ ಅಣ್ಣನ ಸಮಸ್ಯೆ ಕೊಡು. ಕಾಂಟ್ರಿಬ್ಯೂಟ್ ಮಾಡಕ್ ಮನ್ಸಿದೆ. ಅದೇನ್ ಕಾಂಟ್ರಿಬ್ಯೂಟ್ ಮಾಡೋದು? ಪೂರ್ತ ಕೊಡೋ ಚೈತನ್ಯ ಇದೆಯಲ್ಲ. ಕೊಡೋ ಮನ್ಸ್ ಬರಲ್ಲ. ಒಂದು ವಯಸ್ಸಾದ್ಮೇಲೆ ನನ್ನವರು ತನ್ನವರು ಅಂತ ಗುರುತಿಸ್ಕೊಳ್ಳೋದು ಸಹಾಯ ಬೇಕಾದಾಗ, ಮಾಡಬೇಕಾದಾಗಲ್ಲ. ಬರೋದಿದ್ರೆ ಸಂಬಂಧ, ಕೊಡೋದಾದ್ರೆ ಯಾಕೆ ಹೇಳು? ಕೊಡಕ್ಕೆ ಮನ್ಸಿದೆ, ಆದ್ರೆ ಪೂರ್ತಿ ಕೊಡೋದಕ್ಕೆ ಮನ್ಸು ಒಪ್ತಾ ಇಲ್ಲ. ವಾಪಸ್ ಕೊಡದೆ ಹೋದ್ರೆ ಕಷ್ಟ ಆಗುತ್ತೆ. ಇದೇ ಪ್ರಶ್ನೆ ನನ್ನನ್ನು ಕಾಡ್ತಿರೋದು. ಅಲ್ಲಿ ಹೋಗಿ ಅಮ್ಮನಿಗೆ ದುಂಬಾಲು ಬಿದ್ದು ಹಣ ತರಬಾರ್ದು ಅಂತಲ್ಲ, ಸಾಲ ಅಂತ ತರಬಹುದು. ಮುಂದೆ ಮನುಷ್ಯ ಕೊಡದಿದ್ರೆ ಅಲ್ಲಿ ಸಂಬಂಧ ಹದಗೆಡತ್ತೆ. ಕಷ್ಟ ಕಾಲಕ್ಕೆ ಅಂತಲೆ ತವ್ರ ನೆಂಟಸ್ತಿಗೆ, ಅದು ಹಳಸಿದ್ರೆ ನನಗೆ ಕಷ್ಟ ಆಗತ್ತೆ. ಬಗೆಹರಿಯಲ್ಲ ಬಿಡು. ಇಲ್ಲಿ ಕೇಳು, ನಿನ್ನ ವೈಯಕ್ತಿಕ ಬದುಕಿನಲ್ಲಿ ತಲೆ ಹಾಕೋ ಮನಸ್ಸಿಲ್ಲ, ಆದರೂ ಮನಸ್ಸಿಗೆ ಬಂದ ಮಾತು ಹೇಳ್ತಿದ್ದೀನಿ. ಇಲ್ಲಿ ಋಣ ಮುಗ್ದದ್ದು, ಸ್ವಂತ ಕಾಲ್ನಲ್ಲಿ ನಿಲ್ಲೋ ಯೋಚನೆ ಮಾಡು. ಕೆಲಸ, ಸಂಬಳ, ವಿದ್ಯೆ ಅದಲ್ಲ, ಇವ್ರು ಯಾರು ನೆಂಟಸ್ತಿಕೆನೂ ಇಲ್ಲದೆ ಬದುಕೋದು ಆಗತ್ತಾ ನೋಡು. ಆಗ್ಲಿಲ್ಲ ಅಂದರೆ ಮದುವೆ ಮಾಡ್ಕೊಂಡು ಹೋಗು. ಬದುಕು ಅನ್ನೋದು ತಲೆಯಲ್ಲಿ ಕೊಡೋ ಆಕಾರಕ್ಕೆ ಸೂಕ್ತವಾದದನ್ನು ಹುಡುಕೋದಲ್ಲ, ಸಿಕ್ಕಿದ್ದನ್ನ ಅದಕ್ಕೆ ಹೊಂದಿಸ್ಕೊಳ್ಳೋದು.
ಬಿಂಬದಲ್ಲಿ ಬದುಕದ್ದು ಯೋಗ್ಯವಲ್ಲದ್ದು. ಬಿಂಬದಲ್ಲೆಲ್ಲಿ ಬದುಕತ್ತೆ? ಸ್ವಾಭಾವಿಕವಾದ ಬದುಕಿನ ಚೈತನ್ಯವಿಲ್ಲದವರಿಗೆ ಅದರಲ್ಲಿದ್ದು ಬದುಕೋ ಚೈತನ್ಯ ಎಲ್ಲಿರತ್ತೆ? ಒಳ್ಳೆದೆಲ್ವೂ ಕೊನೆ ಕಾಣತ್ವೆ, ಕೆಟ್ಟದ್ದು ಕೊನೆ ಕಾಣುತ್ತೆ, ನೆನಪಲ್ಲಿರೋಲ್ಲ. ಒಳ್ಳೆಯದು ಅನುಭವಿಸ್ತಿದ್ದಾಗ ನೆನಪಿರೋಲ್ಲ, ಮುಗಿದದ್ದು ನೆನಪು. ಬಗ್ಗು ಬಡಿಯೋ ಆಸೆ ಇತ್ತು, ಮುಗಿದ ಹಾಗೆ. ಬ್ಯಾಂಕ್ ಮ್ಯಾನೇಜರ್ ಹೇಳಿಕೆ ಪೂರ್ತ ನಮ್ಮ ಕಡೆ ಇಲ್ಲ. ಕೋಟೆ ಅಲುಗಾಡಿದೆ, ಅಲ್ಲೊಂದಿಲ್ಲೊಂದು ಕಲ್ಲು ಆಚೆ ಎಳೆದಾಗಿದೆ, ನೆಲ ಕಚ್ಚತ್ತೆ. ಗಂಟೆ 7, ಇನ್ನು ತೆರಿಗೆ ಚರ್ಚನೆ ನಡೆದ್ರೆ ಹೇಗೆ? ಸರ್ಕಾರ ಸಂಬಳ ಕೊಡ್ತಾ ಇರೋದು 8 ಗಂಟೆ ದುಡಿಮೆಗೆ, ನಂತರದ್ದು ವೈಯಕ್ತಿಕ. ಮದುವೆ ಆಗಿಲ್ಲ ಅಲ್ಲ? ಇಲ್ಲ. ಅದ್ಯಾಕೆ? ಹೊರಡ್ಲ ನಾನು. ಕೆಲಸ ಇದೆಯಾ? ಇಲ್ಲ. ಮತ್ತೆ? ಕೆಲಸ ಇದ್ದಾಗ ಇಲ್ಲಿರ್ಬೇಕು, ಇಲ್ದಾಗ ಮನೇಲಿ ಇರ್ಬೇಕು. ಉತ್ತರ ಕೊಡ್ಲಿಲ್ಲ ನೀವು. ಇಷ್ಟು ಇಲ್ಲ. ಯಾಕೆ? ವೈಯಕ್ತಿಕ ಕಾರಣಗಳು. ಅಂದ್ರೆ? ಮನೇಲಿ ಅಮ್ಮ ಇದ್ದಾರೆ, ಆಸ್ತಿ ಇಲ್ಲ, ನನ್ನ ಆದಾಯ ಬಿಟ್ಟು ಬೇರೆ ಇಲ್ಲ. ಸರಿ. ಅಕ್ಕ ಒಬ್ಬಳಿದ್ಲು, ಮದುವೆ ಮಾಡಿದ್ದೀನಿ, ಸಾಲ ಇನ್ನೂ ಇದೆ. ತೀರಿದ ಮೇಲೆ ಮದುವೆ? ವಯಸ್ಸಾಗಿರುತ್ತೆ, ಅವಶ್ಯಕತೆ ಇರೋಲ್ಲ. ಖರ್ಚಿಗೆ ಹಣ ಸಾಲದು ಅಂತ ಮದುವೆ ಬೇಡ ಅಂತಿದ್ದೀರಾ? ಹೌದು. ಫನ್ನಿ. ಅಂದರೆ? ಬಡತನಕ್ಕೆ ಮದುವೆ ಬೇಡ ಅನ್ನೋದಾದರೆ ದೇಶದ ಮುಕ್ಕಾಲು ಜನಸ್ತೋಮ ಒಂಟಿಯಾಗಿರ್ಬೇಕಿತ್ತು. ಒಂದೆರಡು ಪೀಳಿಗೆ ಹಾಗಿದ್ರೆ ಇಷ್ಟು ಬಡತನ ಇರೋದಿಲ್ಲ. ಎಕ್ಸ್ಟ್ರೀಮ್ ವ್ಯೂ. ಇರ್ಲಿ ಬಿಡಿ. ನಾನು ಬಡವ, ಆಕೆ ಬಡವಿ, ಒಲವೆ ನಮ್ಮ ಬದುಕು. ರಾಗವಾಗಿ ಹಾಡೋದಕ್ಕೆ ಚಂದ, ಬದುಕೋದಕ್ಕಲ್ಲ. ಅತೃಪ್ತರು ಅಧಿಕಾರಕ್ಕೆ ಯೋಗ್ಯರಲ್ಲ. ಅಸಹಜ ಬದುಕು ಬದುಕ್ತಿದ್ರೆ ಚಿಂತನೆಯಲ್ಲಿ ಸಮತೋಲನವಿರಲ್ಲ. ನ್ಯಾಯ ಅನ್ಯಾಯ ಅಸೈರಣೆ ದೃಷ್ಟಿಯಿಂದ ನೋಡಿದ್ರೆ ಕಾಮಾಲೆ ಕಣ್ಣು ಬಣ್ಣ ಗುರ್ಸಿದ ಹಾಗೆ. ಈ ದೃಷ್ಟಿಕೋನದಲ್ಲಿ ಮದುವೆ ಮುಖ್ಯ ಆಗತ್ತೆ. ತಪ್ಪು ನಿಮ್ಮ ಮಾತು. ಅತೃಪ್ತರು ಅಧಿಕಾರಕ್ಕೆ ಅನ್ನೋ ಮಾತಲ್ಲ, ಆಡಳಿತಕ್ಕೆ ಯೋಗ್ಯರಲ್ಲ ಅದು ಮಾತು. ಆಯ್ತು, ಆಡಳಿತಕ್ಕೆ ಯೋಗ್ಯರಲ್ಲ, ತೆರಿಗೆ ಕಾನೂನಿನ ಆಡಳಿತಕ್ಕೆ ಯೋಗ್ಯರಲ್ಲ. ಆಡಳಿತ ನಡೆಸ್ತಾ ಇದೀವ ನಾವು. ಇಲ್ವಾ? ಇಲ್ಲ. ಕ್ರೂರ ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ದೀವಿ. ಆ ಪ್ರಾಣಿಗಳು ಎಷ್ಟಿವೆ ಅಂದ್ರೆ ಮುಗ್ಧರಿಗೆ ಬದುಕೋದಕ್ಕೆ ಅವಕಾಶವಿಲ್ಲದಷ್ಟು. ಅವುಗಳನ್ನು ಮೀರಿದ ಕ್ರೌರ್ಯ ರೂಢಿಸ್ಕೋಬೇಕು. ಅದಕ್ಕೆ ಬೇಕು ಅತೃಪ್ತಿ, ಹೊಗೆಯಾಡೋ ಅತೃಪ್ತಿ, ಹೊಟ್ಟೆ ಉಣ್ಣಾಗೋಷ್ಟು ಹೊಟ್ಟೆ ಉರಿ, ಕೆಂಡ ಅವುಗಳು ಕಣ್ಣು, ಬೆಂಕಿ ನಾಲ್ಗೆ. ಮದುವೆ ಮಕ್ಕಳು ಅಂತಾದರೆ ಮೆತ್ತಗಾಗಿ ಹೋಗ್ತೀವಿ, ಕ್ರೌರ್ಯ ಕುಟಿಲತೆಯಾಗುತ್ತೆ, ಮುಗ್ಧರನ್ನು ಕಡಿಯೋ ಕಸಾಯಿಗಳಾಗ್ತೀವಿ. ಮದುವೆ ಒಟ್ಟಿಗೆ ಅವಶ್ಯಕತೆಗಳು ಬೆಳೆಯುತ್ತವೆ, ಅದು ತೀರದೇ ಇದ್ದಾಗ ಅತೃಪ್ತಿ. ನಿಮ್ಮದೇ ಮಾತು, ಅತೃಪ್ತರಿಂದ ಆಡಳಿತ ಅಸಾಧ್ಯ, ಬಡವರಿಗೆ ಬದುಕೋ ಹಕ್ಕಿಲ್ಲ. ಮುಗೀತಾ ಇಲ್ಲಿ ನಿಮ್ಮ ಕೆಲಸ? ಓ, ಹೊರಟದ್ದೆ. ವೃತ್ತಿ ಹೇಗೆ ಒಂದು ಸಾಮಾಜಿಕ ಜವಾಬ್ದಾರಿನೋ ಹಾಗೆ ಸಂಸಾರ ಕೂಡ. ಹಾಗೆ ನೋಡಿದ್ರೆ ವೃತ್ತಿ ಒಂದು ಕರಾರು, ಇಷ್ಟು ಸಂಬಳಕ್ಕೆ ಇಷ್ಟು ಕೆಲಸ, ಸಂಸಾರ ಅದನ್ನು ಮೀರೆದ್ದು. ಗಂಡ, ಸಂಸಾರ, ಮಕ್ಕಳು, ಇವು ಪ್ರಕೃತಿ ದತ್ತ. ತೆರಿಗೆ, ಆಡಳಿತ, ಕಾನೂನು, ಇದು ಮನುಷ್ಯನ ಸೃಷ್ಟಿ. ಅದು ಸ್ವಾಭಾವಿಕ, ನ್ಯಾಚುರಲ್. ಇದು ಆರ್ಟಿಫಿಷಿಯಲ್. ಅದು ಮೂಲ, ಇದು ಬಿಂಬ. ಮೂಲದಲ್ಲಿ ಬದುಕದ್ದು ಯೋಗ್ಯವಲ್ಲದ್ದು, ಬಿಂಬದಲ್ಲೆಲ್ಲಿ ಬದುಕತ್ತೆ? ಸ್ವಾಭಾವಿಕವಾದ ಬದುಕಿನ ಚೈತನ್ಯವಿಲ್ಲದವರಿಗೆ ಅದರಲ್ಲಿದ್ದು ಬದುಕೋ ಚೈತನ್ಯ ಎಲ್ಲಿರತ್ತೆ? ಅದು ಗೋಡೆ, ಅಂಗಳ, ಇದು ಚಿತ್ತಾರ. ನೀವು ಹೋಗೋದ್ರ ಬಗ್ಗೆ ಬೇಸರ ಇದೆ, ಆದರೂ ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಪ್ರೀತಿಸಿದ್ದು ದಕ್ಕದಾಗ ಆಗೋ ಸಂತೋಷ ಮೀರಿದ್ದಿದ್ದು. ಕೈಗೆ ಸಿಕ್ಕಿದ್ದು ದಕ್ಕದೆ ಹೋಯಿತು ಅಂತಾದದ್ದು ಮತ್ತೆ ದಕ್ಕದ್ರೆ ನಿಮಗೆ ಅರ್ಥವಾಗಲ್ಲ. ಮದುವೆ ಆಗಿಲ್ಲ ಅಲ್ವಾ? ಯು ಡು ನಾಟ್ ನೋ ವಾಟ್ ಯು ಹ್ಯಾವ್ ಮಿಸ್ಡ್. ನೀವೇನು ಕಳ್ಕೊಂಡಿದ್ದೀರಿ ಗೊತ್ತಿಲ್ಲ ನಿಮಗೆ. ಜಪ್ತಿ ಆದ್ಮೇಲೂ ಹುಡುಕ್ತಿದ್ದಾನೆ. ಪ್ರಾಮಾಣಿಕನಾಗಿದ್ದಾನೋ ಇಲ್ವೋ, ಪ್ರಾಮಾಣಿಕತೆನ ದ್ವೇಷಿಸಿದಷ್ಟು ಬೆಳೆದಿದ್ದಾನೆ. ಕನಸು ಕಾಣೋ ಯೋಗ್ಯತೆ ಬಂದಾಯಿತು, ನನಸಾಗಬಾರ್ದು ಅಂತಿಲ್ಲ.
ಸರಿ ದಿಕ್ಕಿಗೆ ನೋಟ ತಿರುಗಿದೆ, ಮನಸ್ಥಿತಿ ಬಂದಿದೆ, ಗತಿ ಗಮನ ರೂಢಿಸ್ಕೋಬಹುದು. ಇನ್ನು ಬದುಕು ಹಸನು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಕ್ವೈಟ್ ಅನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಇಂಟ್ರೊಡ್ಯೂಸ್ ಮಾಡ್ತೀನಿ. ಜೀವ ಭಾವಗಳ ನೋವು ನರಿವುಗಳ ರಿಂಗಣ ಚಿರಂತನ ಅಂತರಂಗ.